ನೀವು ನಮ್ಮ ಈ ಹಿಂದಿನ ಮನೆಯಲ್ಲಿ ಸಿಎಂ ಸಿ ವಿಡಿಯೋಗಳನ್ನು ನೋಡಲು ನಮ್ಮ ಸಿಎಂ ಸಿ ಎ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಹಿಂದಿನ ವಿಡಿಯೋದಲ್ಲಿ ಸಂತೋಷದ ಡಬ್ಬಿ ದುಃಖದ ಡಬ್ಬಿ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಪಕ್ಷಿಗಳ ಬಗ್ಗೆ ಇನ್ನೂ ಹೆಚ್ಚು ಹೇಗೆ ತಿಳ್ಕೊಳ್ಳೋ ಅವುಗಳ ಜೊತೆಗೆ ಹೇಗೆ ಸಾಮರಸ್ಯವನ್ನು ಹೊಂದೋದು ಅನ್ನೋದ್ರ ಬಗ್ಗೆ ಕೂಡ ಕೆಲವು ಚಟುವಟಿಕೆಗಳನ್ನ ತಿಳ್ಕೊಂಡ್ವಿ ಈಗ ಈ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳಕ್ ಹೋಗೋಣ ಈವರೆಗೆ ನಾನು ಹೇಳಿದಂತಹ ಚಟುವಟಿಕೆಗಳು ನೀವೇ ಸ್ವತಃ ಮಾಡುವಂತ ಚಟುವಟಿಕೆಗಳು ಇನ್ನು ಮುಂದೆ ನಾನು ನೀವು ನಿಮ್ಮ ಸ್ನೇಹಿತರು ಮತ್ತೆ ಕುಟುಂಬದವರ ಜೊತೆಗೆ ಸೇರ್ಕೊಂಡು ಮಾಡುವಂತಹ ಚಟುವಟಿಕೆಗಳನ್ನ ಹಂಚಿಕೊಳ್ತೇನೆ ಸ್ನೇಹಿತರೊಂದಿಗೆ ಸಂಪರ್ಕವನ್ನ ಇಟ್ಟುಕೊಳ್ಳುವಂತ ಚಟುವಟಿಕೆ ಒಂದು ಹಾಳೆಯನ್ನ ತೆಗೆದುಕೊಳ್ಳಿ ಅದರಲ್ಲಿ ಮೂರು ಅಥವಾ ನಾಲ್ಕು ಚೌಕ ಅಥವಾ ಬಾಕ್ಸ್ ಗಳನ್ನ ಬರೀರಿ ನಿಮ್ಮ ಬಳಿ ನಿಮ್ಮ ಸ್ನೇಹಿತರ ಫೋಟೋ ಇದ್ರೆ ಅದನ್ನ ಆ ಬಾಕ್ಸ್ ನಲ್ಲಿ ಅಂಟಿಸಿ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಅವರು ಇಷ್ಟಪಡುವಂತಹ ಏನನ್ನಾದ್ರೂ ಬಿಡಿಸಬಹುದು ಅಥವಾ ಫೋಟೋ ಅನ್ಸಿದಾದ ನಂತರ ಪ್ರತಿ ಬಾಕ್ಸ್ನ ಕೆಳಗೆ ಈ ಮೂರು ಪ್ರಶ್ನೆಗಳಿಗೆ ಉತ್ತರನ ಬರೀರಿ ನೀವು ನಿಮ್ಮ ಸ್ನೇಹಿತರ ಬಗ್ಗೆ ಏನನ್ನ ಇಷ್ಟಪಡ್ತೀರಿ ಈ ಕಠಿಣ ಸಮಯದಲ್ಲಿ ನೀವು ಅವರೊಂದಿಗೆ ಸಂಪರ್ಕದಲ್ಲಿದ್ದೀರಾ ಶಾಲೆಗಳು ಆರಂಭ ಮೇಲೆ ನೀವು ಅವರೊಂದಿಗೆ ಮಾಡಲು ಬಯಸುವ ಒಂದು ಸಂಗತಿ ಅಥವಾ ಚಟುವಟಿಕೆ ಏನು ಈ ಪ್ರಶ್ನೆಗಳಿಗೆ ಉತ್ತರವನ್ನ ನಿಮ್ಮ ಪ್ರತಿ ಸ್ನೇಹಿತರಿಗೆ ಸಂಬಂಧಪಟ್ಟಂತ ಬಾಕ್ಸ್ ನಲ್ಲಿ ಬರಿತಾ ಹೋಗಿ ಮುಂದೆ ನಿಮ್ಮ ಸ್ನೇಹಿತರು ಸಿಕ್ಕಾಗ ಈ ವಿಚಾರವನ್ನ ಅವ್ರ ಜೊತೆಗೆ ಹಂಚಿಕೊಂಡು ಖುಷಿ ಪಡಬಹುದು ನೀವು ಈಗ ಎರಡನೇ ಚಟುವಟಿಕೆ ಮನೆಯೊಳಗಡೆ ಒಂದು ರೆಸ್ಟೋರೆಂಟ್ ಅಥವಾ ಹೋಟೆಲ್ ಅನ್ನ ರಚಿಸುವಂತದ್ದು ಕೇಳಲಿಕ್ಕೆ ತುಂಬಾ ವಿಭಿನ್ನವಾಗಿದೆ ಅಲ್ಲ ನಿಮ್ಮ ಸಹೋದರ ಸಹೋದರ ಜೊತೆಗೆ ಸೇರಿಕೊಂಡು ಒಂದು ಸರಳವಾಗಿರುವಂತ ಆಹಾರನ ತಯಾರಿಸ್ಬೋದು ನೀವು ಉದಾಹರಣೆಗೆ ಕೋಸುಂಬರಿ ಹಣ್ಣುಗಳದ ರಸಾಯನ ಸ್ಯಾಂಡ್ವಿಚ್ ಚುರ್ಮುರಿ ಈ ತರದಲ್ಲಿ ನೀವು ಗ್ಯಾಸ್ ಒಲೆ ಹಚ್ಚಿ ನೀವೇನಾದ್ರು ತಯಾರಿಸ್ಬೇಕು ಅಂತ ಇಷ್ಟಪಟ್ಟಲ್ಲಿ ದಯವಿಟ್ಟು ನಿಮ್ಮ ಮನೆಯ ಯಾರಾದರೂ ಒಬ್ಬ ದೊಡ್ಡವರು ನಿಮ್ಮ ಇರಲಿ ಈಗ ನೀವು ನಿಮ್ಮ ಮನೆಯಲ್ಲಿರುವಂತ ಸಾಮಗ್ರಿಗಳನ್ನ ಬಳಸ್ಕೊಂಡು ಒಂದು ಹೋಟೆಲ್ನಲ್ಲಿ ಇರುವಂತೆ ವಿಶೇಷವಾದಂತೆ ಆಸನ ವ್ಯವಸ್ಥೆಗಳನ್ನ ಮಾಡ್ಬೋದು ಇದಕ್ಕೆ ನಿಮ್ಮ ಪೋಷಕರನ್ನ ಆಹ್ವಾನಿಸಿ ಅವ್ರಿಗೆ ನೀ ಮಾಡಿರುವಂತಹ ವಿಶೇಷವಾಗಿರುವಂತಹ ತಿಂಡಿ ತಿನಿಸುಗಳನ್ನ ಬಡಿಸಿ ನೀವು ಆನಂದ ಪಟ್ಟು ಅವ್ರಿಗೂ ಕೂಡ ಖುಷಿಯನ್ನ ಕೊಡಬಹುದು ಈಗ ಮೂರನೇ ಚಟುವಟಿಕೆ ನಿಮ್ಮ ತಂದೆ ತಾಯಿ ಹಾಗೂ ಅಜ್ಜ ಅಜ್ಜಿಯವರಿಂದ ಹಳೆ ಕಾಲದ ಬಗ್ಗೆ ಕೇಳ್ ತಿಳ್ಕೊಳ್ಳೋದು ಈ ಪ್ರಶ್ನೆಗಳನ್ನ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಅಥವಾ ನಿಮ್ಮ ನೆರೆ ಹೊರೆಯಲ್ಲಿರುವಂತಹ ದೊಡ್ಡವರಿಗೆ ಕೇಳಿ ಅವರ ಪ್ರತಿಕ್ರಿಯೆಗಳನ್ನ ನಿಮ್ಮ ನೋಟ್ಬುಕ್ಸ್ ಬರ್ಕೊಳ್ಳಿ ಕೆಲವು ಪ್ರಶ್ನೆಗಳು ಈ ರೀತಿ ಇದೆ ಇಪ್ಪತ್ತು ಮೂವತ್ತು ವರ್ಷಗಳ ಕೆಳಗೆ ಬೇಸಿಗೆ ಚಳಿಗಾಲ ಅಥವಾ ಮಳೆಗಾಲ ಹೇಗಿರ್ತಿತ್ತು ವಾತಾವರಣ ಈಗ ಹೇಗೆ ಬದಲಾಗಿದೆ ಅವರು ಏನನ್ನ ಗಮನಿಸಿದ್ದಾರೆ ಹಾಗೆ ನಮ್ಮ ಆಹಾರ ಪದ್ಧತಿಯು ಹೇಗೆ ಬದಲಾವಣೆಗೊಂಡಿದೆ ಅವರು ಉಪಯೋಗಿಸ್ತಾ ಇದ್ದಂತಹ ತಿಂಡಿ ಸ್ನ್ಯಾಕ್ಸ್ ಏನಿತ್ತು ಅವ್ರು ಏನನ್ನ ಸೇರಿಸ್ತಾ ಇದ್ರು ಅವರು ತಮ್ಮ ವಿರಾಮದ ಸಮಯವನ್ನ ಹೇಗೆ ಕಳೀತಾ ಇದ್ರು ಹಿಂದಿನ ಕಾಲದಲ್ಲಿ ಅವರ ಮನರಂಜನೆಯ ಸಾಧನಗಳೇನಿರ್ತಾ ಇದ್ರು ಹಾಗೆ ಅವರು ಈ ಬದಲಾವಣೆಯನ್ನ ಇಷ್ಟಪಡ್ತಾರ ಅಥವಾ ಅವರ ಹಳೆಯ ಕಾಲವನ್ನ ನೆನಪಿಸ್ಕೊಳ್ತಾರಾ ಹೀಗೆ ಹಲವಾರು ಪ್ರಶ್ನೆಗಳನ್ನ ಕೇಳಿ ಅವರಿಂದ ಪ್ರತಿಕ್ರಿಯೆಗಳನ್ನ ಪಡ್ಕೊಳ್ಬಹುದು ಮಕ್ಕಳು ಒಬ್ಬಂಟಿಯಲ್ಲ ಮಕ್ಕಳು ನೋವಿನಲ್ಲಿದ್ರೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ರೆ ಅಥವಾ ದೌರ್ಜನ್ಯಕ್ಕೆ ಒಳಗಾಗಿದ್ದಲ್ಲಿ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಕರೆ ಮಾಡಿ ಸಹಾಯವನ್ನು ಪಡ್ಕೊಳ್ಬೋದು ಮಕ್ಕಳೊಂದಿಗೆ ಸದಾ ನಾವಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ಸೇಮ್ ವಿಡಿಯೋಗಳನ್ನು ನಿರಂತರವಾಗಿ ನೋಡಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ಬರೋದಕ್ಕೆ ಈ ಕೆಳಗೆ ಕಾಣ್ತಾ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ